ಚೆನ್ನಾಗಿದೆ, ಮತ್ತು ಸ್ವಲ್ಪ ಖಾರ ಜಾಸ್ತಿ ಇದೆ. ನಿಂಬೆ ಹಣ್ಣು ಹಾಕ್ಕೊಂಡ್ರೆ ಆಯಿತು, ಟೈಮ್ ಆಗ್ತಿದೆ, ಸೊ ಹೋಗಿ ಊಟ ಮಾಡಬೇಕು. ಗೋಲ್ಡ್ ಹಾಕಿದ್ದಾರೆ 30, 50, 60, 70 ಅಂತೇಳಿ. ನಾನು ಫುಲ್ ಮಿಲ್ಸ್ ತಗೊಂಡೆ. ಪನ್ನೀರ್ ಬಟರ್ ಚೆನ್ನ ಮಸಾಲ. ಓಕೆ, ಚೆನ್ನ ಮಸಾಲ ಅಂದ್ರೆ ನೋಡಿ, ಕಡಲೆಕಾಳು ಬರುತ್ತಲ್ಲ, ಕಡಲೆಕಾಳು ಇಲ್ಲಿ ನೋಡ್ಬೋದು, ಬಿಸಿ ಇದೆ. ಈ ಕಡಲೆಕಾಳು ಕೊಟ್ಟಿದ್ದಾರೆ, ಇದು ಚೆನ್ನ ಮಸಾಲ. ಮತ್ತೆ ಇದು ನೀವು ನೋಡಿ, ಇದು ಬಟರ್ದು ಪಾಲಕ್ ಪನ್ನೀರ್. ಅದಾದಮೇಲೆ ಇದೊಂದು ಕೊಟ್ಟಿದ್ದಾರೆ. ಮತ್ತೆ ರೋಟಿಗೆ ವೈಟಿಂಗು, ರೋಟಿ ಬರುತ್ತೆ ಇವಾಗ, ಕಾಯ್ತಾ ಇದ್ದೀನಿ ರೋಟಿ ಸಿಗುತ್ತೆ. ರೋಟಿ ಬಂತು, ಒಂದು ಎರಡು ಮೂರು ರೋಟಿ ಕೊಟ್ಟಿದ್ದಾರೆ. ಮತ್ತು ಚಾವಲ್ ಬರುತ್ತೆ, ಸಕ್ಕತ್ತಾಗಿದೆ. ಅಹಮದಾಬಾದಲ್ಲಿ ನಾನು ಊಟ ಮಾಡ್ತಾರದು, ಅಹಮದಾಬಾದ್ನಲ್ಲಿ ಹೋಟ್ಲಲ್ಲಿ. ನೋಡಿ, ಇದು ಬಟರ್ ಪನ್ನೀರು. ಆ್ಯಕ್ಚುಲಿ ಇದು ಏನು ನೋಡ್ತಾ ಇದ್ದೀರಾ, ಬಟರ್ ಪನ್ನೀರು, ಒಳ್ಳೆ ಟೇಸ್ಟ್ ಇರುತ್ತೆ ಮಾತ್ರ. ಇದು ಚೆನ್ನ ಮಸಾಲ. ಚೆನ್ನ ಮಸಾಲ ಅಂದರೆ ಈ ಕಾಬೂಲ್ ಕಡಲೆಕಾಳು ಬರುತ್ತಲ್ಲ, ಕಡಲೆಕಾಳಿಂದ ಮಾಡಿರೋಂಥದ್ದು. ಮತ್ತು ನಿಂಬೆಹಣ್ಣು, ಈರುಳ್ಳಿ ಎಲ್ಲ ಕೊಟ್ಟಿದ್ದಾರೆ. ಇನ್ನು ರೈಸ್ ಬರುತ್ತೆ ಐಟಮು. ಹೇಗಿದೆ ಅಂತೇಳಿ, ಅಹಮದಾಬಾದ್ದು ಸ್ಪೆಷಲ್ ಊಟ. ಚೆನ್ನಾಗಿದೆ, ಮತ್ತು ಸ್ವಲ್ಪ ಖಾರ ಜಾಸ್ತಿ ಇದೆ. ನಿಂಬೆಹಣ್ಣು ಹಾಕ್ಕೊಂಡ್ರೆ ಆಯಿತು, ನಿಂಬೆಹಣ್ಣು ಹಾಕ್ಕೊಂಡ್ರೆ. ಮೂರು ರೋಟಿ ಕೊಟ್ಟಿದ್ದಾರೆ, ಮೂರು ರೋಟಿ ಮತ್ತು ರೈಸ್ ಕೊಡ್ತಾರೆ. ಹೇಳ್ತು ನಿಮ್ಗೆ ಆಮೇಲೆ ಹೇಳ್ತೀನಿ. ಚೆನ್ನಾಗಿದೆ, ಜಾಸ್ತಿ ಏನಿಲ್ಲ, ನಾರ್ಮಲ್ ಊಟ. ರೈಲ್ವೆ ಸ್ಟೇಷನಿಂದ ಒಂದು 100 ಮೀಟರ್ ದೂರದಲ್ಲಿದೆ ಅಷ್ಟೇ. ಆದರೆ ಸ್ವಲ್ಪ ಖಾರ ಜಾಸ್ತಿ ಇದೆ, ಖಾರ ಜಾಸ್ತಿ ಇರೋರಣ್ಣ. ಓಡಾಡ್ತಾ ಇದ್ದೀನಿ. ನಿಂಬೆಹಣ್ಣು ಇದೆಯಲ್ಲ, ಏನಕ್ಕೋಸ್ಕರ ಎಷ್ಟೊಂದು ಕಡೆ ನಿಮಗೆ ವೆಜ್ ಆಗಲಿ ನಾನ್ ವೆಜ್ ಆಗಲಿ ನಿಂಬೆಹಣ್ಣು ಕೊಡ್ತಾರೆ ಅಂದರೆ, ಲೆಮನ್ ಹಾಕೋದ್ರಿಂದ ಖಾರ ಏನಾದರೂ ಜಾಸ್ತಿ ಇದ್ದರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ, ಮತ್ತು ಹೊಟ್ಟೆನಲ್ಲಿ ಕೆಲವರು ಹೊಟ್ಟೆ ನೋವು ಬರುತ್ತೆ, ಗ್ಯಾಸ್ಟಿಕ್ ಎಲ್ಲ ಇದಂಥ ಸಮಯದಲ್ಲಿ. ಅದರಲ್ಲಿ ನಾನ್ ವೆಜ್ ತಿನ್ಬೇಕಾಗುತ್ತೆ. ಇದು ವೆಜ್ಜು ನಾನು ತಿಂತಾ ಇರೋದು, ನಾನ್ ವೆಜ್ ಇರ್ಬೋದು ತಿನ್ನಬೇಕಾದ್ರೆ. ನಾನು ನಾನ್ ವೆಜ್ ತಿನ್ನಲ್ಲ ಸದ್ಯಕ್ಕೆ. ನೀವು ತಿನ್ನಬೇಕಾದ್ರೆ ನಿಂಬೆಹಣ್ಣನ್ನು ಯೂಸ್ ಮಾಡಿ, ಯಾಕಂದರೆ ನಿಂಬೆಹಣ್ಣು ಯೂಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ನಿಮಗೆ ಎಷ್ಟು ಖಾರ ಜಾಸ್ತಿ ಇದ್ದರೂ ಮತ್ತು ಬಾಡಿ ಹೀಟ್ ಇದ್ದರೂ ಕಂಟ್ರೋಲಿಗೆ ಬರುತ್ತೆ. ಅದರಿಂದ ನಿಮಗೆ ಹೊಟ್ಟೆ ನೋವು ಬರೋಂಥದ್ದು ತಪ್ಪತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇರ್ತಾರೆ ಬೈ ಪಾನಿ ದೀಜಿ ನೀರು ದಾಲ್ ಮೂಡಿದೆ. ನನಗಂತೂ ಸಾಕು ಊಟ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಇಲ್ಲೆಲ್ಲ ಸೆಕೆ ಜಾಸ್ತಿ ಇರೋದ್ರಿಂದ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ. ನೋಡ್ಬೋದು ಇತ್ತು ಅನ್ನ ತಿನ್ನೋಕೆ, ಬೆಳಸೆ ನೀರು ಕುಡಿಯೋಕೆ, ಕಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂತ ಒಂದು ಹಾಡಿದೆ. ಹಾಗೆ ಸಕಲ ಇದೆ ರೈಸು, ಸೇಮ್ ನಮ್ಮ ಕರ್ನಾಟಕದಲ್ಲಿ ಹೇಗಿರುತ್ತೋ ಅದೇ ಥರ ಇದೆ ರೈಸು. ಆದರೆ ಸ್ವಲ್ಪ ಸಣ್ಣ ಇದೆ, ಕಡಿಮೆ ಬೇಯಿಸಿದ್ದಾರೆ ಸ್ವಲ್ಪ, ಜಾಸ್ತಿ ಟೈಮ್ ಇರಲಿ ಅಂತ. ಯಾಕೆಂದರೆ ಇಲ್ಲೆಲ್ಲ ಬಿಸಿಲು ಅಲ್ಲ, ಬಿಸಿಲಿರೋ ಕಾರಣ. ಟೇಸ್ಟ್ ಚೆನ್ನಾಗಿದೆ, ಪರವಾಗಿಲ್ಲ. ಆದರೆ ಸಾಂಬಾರು ಸ್ವಲ್ಪ ಖಾರ, ಮಾಮೂಲಿ ನನಗೆ ಖಾರ ಅನ್ನಿಸ್ತದೆ. ಚೆನ್ನಾಗಿದೆ ಬೆಳಗ್ಗೆ. ಮತ್ತು ತಟ್ಟೆ ಖಾಲಿ ಮಾಡಿದು, ಮೂರು ಚಪಾತಿ ಕೊಟ್ಟಿದ್ರು, ಮೂರು ಥರ ದಾಲ್ ಕೊಟ್ಟಿದ್ರು, ರೈಸು ಖಾಲಿ ಮಾಡಿದೆ. ಊಟ ಮುಗೀತು ಅಂತೂ ಇಂತೂ. ಇವಾಗ ಊಟ ಮಾಡೋದನ್ನೆಲ್ಲ 70 ರೂಪಾಯಿ ತೊಗೊಂಡ್ರು. ಅದಕ್ಕೆ ಏನೇನು ಕೊಟ್ಟಿದ್ರು ಅಂತ ಹೇಳಿದ್ರೆ, ಊಟಕ್ಕೆ ನೋಡಿದ್ರಿ, ಮೂರು ಚಪಾತಿ ಚೆನ್ನಾಗಿತ್ತು, ಮತ್ತು ಮೂರು ಥರ ದಾಲ್ ಕೊಟ್ಟಿದ್ರು, ಅದ್ರ ಜೊತೆಗೆ ರೈಸ್ ಕೊಟ್ಟರು. ನಮ್ಮ ಕಡೆ ಒಂದು ಹಾಫ್ ರೈಸ್ ಕೊಡ್ತಾರಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು. ಊಟ ಮಾಡಿದೆ, ಇವಾಗ ರೂಮ್ಗೆ ಹೋಗ್ತಾಯಿದ್ದೀನಿ. ಟೈಮ್ ಆಯಿತು, 70 ರೂಪೀಸ್ 70 ರೂಪಾಯಿ ತೊಗೊಂಡ್ರು. ಚೆನ್ನಾಗಿದೆ, ಊಟ ಮಾಡ್ಬೋದು, ಏನು ಮೋಸ ಇಲ್ಲ. ಇನ್ನೊಂದಿತ್ತು ಪಕ್ಕದಲ್ಲೇ 150 ರೂಪೀಸು, ಡಸ್ಕ್ ಅಂತ ಏನೋ ಒಂದು ಹೋಟಲು. ಬಟ್ ನನಗೆ ಅಷ್ಟು ತಿನ್ನೋಕ್ಕಾಗಲ್ಲ ಊಟ ಎಲ್ಲ ಇವಾಗ, ಯಾಕೆಂದರೆ ಬಿಸಿ ಜಾಸ್ತಿ ಇರೋ ಕಾರಣ, ಇಲ್ಲಿ ಹೀಟ್ ಜಾಸ್ತಿ ಇರೋ ಕಾರಣ ತುಂಬಾ ನೀರು ಕುಡಿದು ಅರ್ಧ ಹೊಟ್ಟೆ ತುಂಬ ಹೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ.